ಒಂದು ಸಣ್ಣ ಊರು, ಭಾಳ ಜನ ರೈತರು ಆ ಊರಲ್ಲಿ ಇರೋರು, ತುಂಬ ಶಾಂತಿಯಿಂದ ಸೌಹಾರ್ದದಿಂದ ಎಲ್ಲರೂ ಬದುಕಿದ್ರು. ಆ ಊರಿಗೆ ನಾಯಕರಾಗಿದ್ದವರು ಶ್ರೀನಿವಾಸ ಗೌಡರು ಅಂತ, ಊರಿ ಹಿರಿಯ ಮನುಷ್ಯ, ತುಂಬ ಗೌರವಸ್ಥ. ಅವ್ರ ಮಾತನ್ನು ಯಾರೂ ತೆಗೆದು ಹಾಕ್ತಿರಲಿಲ್ಲ. ಊರಿನಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೂ ಗೌಡ್ರದೇ ಕೊನೆ ಮಾತು. ಗೌಡ್ರ ಮಾತಿಗೆ ಅಷ್ಟೊಂದು ಬೆಲೆ ಗೌರವ. ಆದರೆ ಅವ್ರ ಹೆಂಡತಿ ಮಾತ್ರ ಬಹಳ ಅಹಂಕಾರದವಳು. ಆಕೆ ಯಾರ ಬಗ್ಗೆನೂ ಒಳ್ಳೆ ಮಾತು ಆಡಿದವಳಲ್ಲ. ತಾನು ತುಂಬ ಹಣವಂತಲು ಒಂದು ದರ್ಪ ಬೇರೆ, ಗೌಡತಿ ಅಂತ ಒಂದು ಅಹಂಕಾರ. ಹೀಗಿದ್ದಾಗ ಊರಿಗೆ ಒಂದ್ಸಲ ಒಬ್ಬ ಮಹಾತ್ಮರು ಬಂದರು. ಅವರು ಮಹಾಜ್ಞಾನಿಗಳು ಅಂತ ಕೆಲವರು ಹೇಳೋರು, ಸಿದ್ಧಿ ಪುರುಷರು ಅಂತ ಕೆಲವರು ಹೇಳೋರು. ಸಾಯಂಕಾಲ ಅವ್ರ ಪ್ರವಚನ ಆಗ್ತಿತ್ತು ಊರ ಹೊರಗೆ. ದೊಡ್ಡ ಮರದ ಕೆಳಗೆ ಜಮಖಾನೆ ಹಾಸ್ಬಿಡೋರು, ನೂರಾರು ಜನ ಕೂತು ಅವ್ರ ಪ್ರವಚನ ಕೇಳಬೇಕು. ಈ ಗೌಡತಿ ಮಾತ್ರ ಹೋಗಲಿಲ್ಲ. ಆಕೆ ಹೋಗಬೇಕು ಅಂತ ಆಸೆ ಇರಲಿಲ್ಲ ಅಂತಲ್ಲ, ಇತ್ತು. ತಾನು ಹೋದರೆ ಎಲ್ಲ ಸಾಧಾರಣ ಜನರಿಗೆ ತಾನು ಇರೋಕಾಗಿತ್ತಲ್ಲ, ಹಂಗಾಗಬಾರ್ದು ಅಂತ. ಹಾಗಿರುವಾಗ ಒಂದು ದಿವಸ ಮನೆ ಮುಂದೆ ಯಾರೋ ಬೆಳಗ್ಗೆ ಭೌತಿ ಭಿಕ್ಷಾನ್ ದೇಹಿ ಅಂತ ಕೂಗಿ ಧ್ವನಿ ಕೇಳಿಸ್ತು. ಮುಂದೆ ಬಂದು ನೋಡಿದ್ರೆ ಅದೇ ಮಹಾತ್ಮರು ನಿಂತಿದ್ದಾರೆ ಮನೆಗೆ ಭಿಕ್ಷೆ ಬಿಡೋದಕ್ಕೆ. ಆಶ್ಚರ್ಯ ಆಗೋಯ್ತು ಆಕೆ, ಸಂತೋಷನಾಯಿತು. ಯಾರನ್ನು ಹೋಗಿ ನೋಡಲಿಕ್ಕೆ ತನ್ನ ಅಭಿಮಾನ ಅಡ್ಡ ಬಂದಿತ್ತೋ ಅವರೇ ಮನೆ ಮುಂದೆ ಬಂದಿದ್ದಾರೆ, ಒಂದು ನಿಮಿಷ ಇರಿ ಅಂಥೇಳಿ ಒಳಗಡೆ ಓಡಿ, ಮನೆಯಲ್ಲಿ ಅಡುಗೆ ಇತ್ತಲ್ಲ, ಆಹಾರ ಇತ್ತಲ್ಲ, ಉತ್ತಮವಾದ ಹಣ್ಣು ಆಹಾರ ಎಲ್ಲ ತಂದು ಮಹಾತ್ಮರ ಭಿಕ್ಷಾ ಪಾತ್ರೆ ಹಾಕಿದ್ಲು. ಆಕೆ ಹರಸಿ ಅವ್ರ ಮುಂದೆ ಹೊರಟರು. ಆಗಾಕೆ, ಸ್ವಾಮಿ ಒಂದು ವಿಷಯ, ನನಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ. ನಾನು ಸ್ವಲ್ಪ ಆ ಭಗವಂತನ ನೋಡೋದು ಹೇಗೆ, ಆ ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ಉಪದೇಶ ಮಾಡ್ತೀರಾ ಅಂತ ಕೇಳಿದ್ಲು. ಆಕೆ ಒಂದು ಕ್ಷಣ ದಿಟ್ಟಿಸಿ ನೋಡಿದರು. ಅವರು, ತಾಯಿ ಇವತ್ತು ಹೊತ್ತು ಹೆಚ್ಚಾಗಿದೆ, ಇವತ್ತು ನಾಳೆ ಬರ್ತೀನಲ್ಲ ಭಿಕ್ಷೆಗೆ, ಅವಾಗ ಹೇಳ್ತೀನಿ ಅಂತ ಹೊರಟಬಿಟ್ರು. ಮರುದಿನ ಗೌಡತಿ ತನ್ನ ಮನೆಗೆ ಮಹಾತ್ಮರು ಬರ್ತಾರೆ ಅಂತ ಹೇಳಿ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ತಾನು ಸ್ನಾನ ಮಾಡಿ ಅತ್ಯಂತ ರುಚಿಕರವಾದ ಪಾಯಸ ಮಾಡಿಟ್ರು. ಅತ್ಯಂತ ಶ್ರೇಷ್ಠವಾದ ಪದಾರ್ಥಗಳನ್ನು ಹಾಕಿದ್ರಿಂದ ಆ ಘಮಘಮ ವಾಸನೆ ಇಡೀ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಆ ಸ್ವಾಮಿಗಳು ಬರೋದನ್ನು ಬಾಗಲ ಮುಂದೆ ಕಾಯ್ತಾ ಕೂತಿದ್ಲಕ್ಕೆ. 12 ಗಂಟೆಗೆ ಸರಿಯಾಗಿ ಭೌತಿ ಭಿಕ್ಷಾಂದೇಹಿ ಅಂತ ಕೇಳಿಸ್ತು. ಆ ಗೌಡತಿ ಪಾಯಸದ ಪಾತ್ರೆ ಹಿಡ್ಕೊಂಡು ಮುಂದಿನ ಬಾಗಿಲಿಗೆ ಓಡಿದ್ಲು. ಮಹಾತ್ಮರು ಭಿಕ್ಷಾ ಪಾತ್ರೆಯನ್ನು ಮುಂದೆ ಚಾಚಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಪಾಯಸ ಅದಕ್ಕೆ ಹಾಕಬೇಕು ಅಂತ ಮುಂದೆ ಬಗ್ಗಿ ನೋಡಿದಾಗ ಅಯ್ಯೋ ಅನ್ನಿಸ್ಬಿಡುತ್ತೆ ಆಕೆಗೆ. ಏನಪ್ಪ ಇದು, ಭಿಕ್ಷಾ ಪಾತ್ರೆ ಇಷ್ಟು ಕೊಳಕಾಗಿದೆ, ಅದರಲ್ಲಿ ಕಸ ಕಡ್ಡಿ ಮಣ್ಣು ಸೆಗಣಿ ಎಲ್ಲ ಇತ್ತು. ಆಕೆ ಪಾಯಸನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಬೇಕಾದ್ರೆ, ಪರವಾಗಿಲ್ಲ ತಾಯಿ ಇದರಲ್ಲಿ ಹಾಕು ಅಂದರು ಮಹಾತ್ಮರು. ಚೇ, ಇಷ್ಟು ಒಳ್ಳೆ ಪದಾರ್ಥ ಅಂತ ಕೊಳಕ್ ಪಾತ್ರೆಯಲ್ಲಿ ಹಾಕೋಕ್ಕಾಗತ್ತಾ, ಇಲ್ಲಿ ಕೊಡಿ ಸ್ವಾಮಿ ಅಂತ ಅವ್ರ ಕೈಯಿಂದ ಅದನ್ನ ಕಿತ್ಕೊಂಡು ಹೋದ್ಲು ಒಳಗಡೆ ಪಾತ್ರೆ. ಒಳಗಡೆ ಹೋಗಿ ಅದು ಚೆನ್ನಾಗಿ ಉಜ್ಜಿ ತೊಳೆದ್ಲು, ಒರೆಸಿ ಸ್ವಚ್ಛ ಮಾಡಿ ಅದ್ರ ತುಂಬ ಪಾಯಸ ಹಾಕಿ ತಂದುಕೊಟ್ಟು ನಮಸ್ಕಾರ ಮಾಡಿದ್ರು. ಆ ಪಾತ್ರೆಯನ್ನು ತೊಗೊಂಡ್ರು ಸನ್ಯಾಸಿಗಳು, ಆಶೀರ್ವಾದ ಮಾಡಿ ಮುಂದಡಿದ್ರು. ಗೌಡತಿ ತಡೆದ್ಲು ಅವಳನ್ನ, ಸ್ವಾಮಿ ಇಂದು ಉಪದೇಶ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮರೆತುಬಿಟ್ರ ಅಂತ ಕೇಳಿದ್ರು. ಮಹಾತ್ಮರು, ಆಯ್ತಲ್ಲಮ್ಮ ಉಪದೇಶ, ಇನ್ನೇನು ಉಪದೇಶ ಅಂದರು. ಹೌದಾ, ಉಪದೇಶ ಆಯ್ತಾ, ಯಾವ ಉಪದೇಶ ಅಂತ ಆಕೆ ಆಶ್ಚರ್ಯದಿಂದ ಕೇಳಿದ್ಲು. ನೀನೇ ಮಾಡಿ ತೋರಿಸ್ದೆಯಲ್ಲಮ್ಮ ದೊಡ್ಡ ಉಪದೇಶ ಇದು. ಏನು ಮಾಡಿದೆ? ಕೊಳಕ ಪಾತ್ರೆಯಲ್ಲಿ ಶುದ್ಧ ವಸ್ತು ಹಾಕಬಾರದು ಅಂತ ನೀನು ಹೇಳಿದೆ ಅಲ್ಲ, ಅದನ್ನು ತಿಳ್ಕೊಂಬಿಡು. ನಿನ್ನ ಮನಸ್ಸು ಅನ್ನುವಂಥ ಪಾತ್ರೆಯಲ್ಲಿ ದ್ವೇಷ ಅಸೂಯೆ ಅಹಂಕಾರ ಕೋಪ ತಾಪ ಇಂಥ ಕೊಳಕು ತುಂಬಿದಾಗ ಅದರಲ್ಲಿ ಪರಿಶುದ್ಧವಾದಂಥ ಪರಮಾತ್ಮನ ಚಿಂತನೆ ಹಾಕೋಕ್ಕಾಗೋಲ್ಲಮ್ಮ. ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೋ, ಭಕ್ತಿ ತಾನೇ ತಾನಾಗಿ ಇಳಿದು ಭಗವಂತನ ದರ್ಶನ ಆಗ್ತದೆ ಅಂತ ಹೇಳಿ ಹೊರಟುಬಿಟ್ರು ಮಹಾತ್ಮರು. ಅವರ ಮಾತು ಆಕೆ ಮನಸ್ಸಿನೊಳಗೆ ನಾಟಿ ತನ್ನನ್ನು ತಿದ್ದುಕೊಂಡ್ಲಂತೆ ಗೌಡತಿ. ಈ ಮಾತು ನಮಗೂ ಅನ್ವಯ ಆಗತ್ತೆ ಸ್ನೇಹಿತರೆ. ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಬಂಧಕ್ಕೂ ಬಿಡುಗಡೆಗೂ ಮನಸ್ಸೊಂದೇ ಕಾರಣ. ಒಂದು ಕೀಲಿ ಕೈ, ದಯವಿಟ್ಟು ನೋಡಿ ಹೇಗಿದೆ, ಕೀಲಿ ಕೈ ಒಂದೇ. ಬೀಗವನ್ನು ಲಾಕ್ ಮಾಡೋದಕ್ಕೂ ಅದೇ ಕೀಲಿ ಕೈ, ತೆಗೆಯೋದಕ್ಕೂ ಅದೇ ಕೀಲಿ ಕೈ. ನೋಡಿ, ಎಡಗಡೆ ತಿರುಗಿಸಿದರೆ ಆ ಬೀಗ ಇದೆಯಲ್ಲ ಬಂದ್ ಆಗ್ತದೆ, ಬಲಗಡೆ ತಿರುಗಿಸಿದರೆ ತೆಗೀತದೆ. ಎಷ್ಟು ಸುಲಭ ನೋಡಿ, ಒಂದೇ ಕೀಲಿ ಕೈ. ಹಾಕೋದಕ್ಕೂ ಅದೇ, ತೆಗೆಯೋದಕ್ಕೂ ಅದೇ. ನನ್ನ ಜೀವನ ಅರಳೋದಕ್ಕೂ ಅದೇ, ಜೀವನ ಒಣಗೋದಕ್ಕೂ ಅದೇ. ನನ್ನ ಮನಸ್ಸೇ ಕಾರಣ. ಎಲ್ಲಿವರೆಗೂ ಮನಸ್ಸು ನಮ್ಮ ಹದದಲ್ಲಿದೆಯೋ, ನಮ್ಮ ಕೈಯಲ್ಲಿದೆಯೋ, ಬದುಕು ಸುಂದರ ಆಗ್ತದೆ.